ಪಾರ್ಕ್ ಹತ್ರ ನೀವೆಲ್ಲ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಚಾರುನ ನಾನು ಮದುವೆ ಆಗಲ್ಲ. ನಿನಗೆ ಒಂದು ಸರ್ಪ್ರೈಸ್ ತನಿಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಹೋಗಿ ನೋಡಿ ಬಾಗಿ. ಜಯಂತಿ ಮನೆಯಲ್ಲಿಲ್ಲ. ಇವ್ರೆಲ್ಲರೂ ಸೇರ್ಕೊಂಡು ಅವನ ಜೊತೆ ನನ್ನ ಮದುವೆ ಮಾಡಬೇಕು ಅಂತಿದ್ದಾರೆ. ಈ ಮದುವೆ ನಡೆಯಕ್ಕೆ ಹೇಗೆ ಸಾಧ್ಯ? ಜಯಂತ್ ಬಂದೇ ಬರ್ತಾನೆ. ನಿನ್ನ ಹತ್ರ ಏನಾದರೂ ಹೇಳಿದ್ನಾ? ಎಲ್ಲರೂ ಅವನಿಗೆ ಫೋನ್ ಮಾಡ್ತಾ ಇದ್ದಾರೆ. ಅವನು ಖಂಡಿತ ಬರ್ತಾನೆ. ಜಯಂತ್ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಹೇಳಿದ್ದೆ. ಮಾಡಿದ್ಯಾ? ಮೂದೊಡಪ್ಪ, ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ಮೆಸೇಜ್ ಮಾಡಿದೆ. ಮಯೂರಿ, ಅವ್ರ ಫ್ರೆಂಡ್ ಮನೆ ಎಲ್ಲಿದೆ ಅಂತ ನಿಂಗೆ ಏನಾದ್ರು ಗೊತ್ತಾ? ಹಾ ದೊಡಪ್ಪ, ಇದೇ ಮೇನ್ ರೋಡಲ್ಲಿ ಹೋಗಿ. ಸರಿ, ನಾನೇ ಅಲ್ಲಿ ಹೋಗಿ ನೇರವಾಗಿ ಮಾತಾಡಿ ನೋಡ್ತೀನಿ. ಹಾ, ನಾನು ಬರ್ತಾ ಇರೋ ವಿಷಯ ಅವನಿಗೆ ತಿಳಿಸೋದು ಬೇಡ, ಸರಿನಾ? ಅಪ್ಪನೇ ಹೋಗ್ತಾ ಇದ್ದಾರೆ ಅಂದಮೇಲೆ ಜಯಂತಣ್ಣ ಈ ಸರಿ ಬಂದೇ ಬರ್ತಾನೆ. ಯೋಚನೆ ಮಾಡಬೇಡ. ಪಿಕ್ ಮಾಡಕ್ ಏನ್ ಕಷ್ಟ ನಿಂಗೆ? ಏನೇನೋ ಮೆಸೇಜ್ ಮಾಡಕ್ಕಾಗುತ್ತೆ, ಕಾಲ್ ರಿಸೀವ್ ಮಾಡಕ್ಕಾಗಲ್ವಾ? ಏನ್ ವಿಷಯ ಅದನ್ನ ಮೊದ್ಲು ಹೇಳು. ಮನೆಗ್ ಬಾ, ಎಲ್ಲರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ. ಅಲ್ಲ, ನಾನ್ ಯಾಕೆ ಬರ್ಬೇಕು? ಅಲ್ಲಿ ನನಗೇನಿದೆ ಕೆಲ್ಸ? ಸ್ಟುಪಿಡ್ ಆಗಿ ಮಾತಾಡ್ಬೇಡ, ಇದು ನಿನಗೂ ಮನೇನೆ. ಅಲ್ಲ, ಯಾವ್ದೋ ಫ್ರೆಂಡ್ ಜೊತೆ ಇದ್ದು ಮನೇನ ಮನೆಯವ್ರನ್ನ ಮರ್ತಿರೋ ತರ ಮಾತಾಡ್ತೀಯಲ್ಲ, ಹೇಗೋ ಮನ್ಸ್ ಬರುತ್ತೆ ನಿಂಗಿದಕ್ಕೆಲ್ಲ? ನನ್ ಮನ್ಸ್ನ ಯಾವಾಗ್ಲೂ ನಿನಗೆ ಕೊಟ್ಟಾಗಿದೆ. ಅಂದ್ಮೇಲೆ ನನ್ನ ಹತ್ರ ಎಲ್ಲಿದೆ ಮನ್ಸು? ಜಯಂತ್, ಮಾತು ಬದಲಾಯಿಸ್ಬೇಡ, ಸುಮ್ಮನೆ ಮನೆಗೆ ಬಾ ಅಷ್ಟೆ. ಮನೆಗೆ ಬಂದು ಏನ್ ಮಾಡ್ಬೇಕು ನಾನು? ಮನೇಲಿ ನನ್ನ ಮಾತು ಕೇಳೋರು ಯಾರಿದ್ದಾರೆ? ಅದರಲ್ಲೂ ನಿನಗೆ ನಾನು ಕಂಡ್ರೆ ಆಗೋದಿಲ್ಲ, ಅದಕ್ಕೆ ತಾನೆ ನಿನಗೆ ನನ್ನ ಮುಖ ತೋರಿಸ್ಬಾರ್ದು ಅಂತ ನಾನು ಇಲ್ಲಿ ಬಂದಿರೋದು. ಜಯಂತ್ ಪ್ಲೀಸ್, ನನ್ನ ಮಾತು ಕೇಳು. ಏನು ನಿನ್ನ ಮಾತು, ಏನು ನಿನ್ನ ನಿರ್ಧಾರ? ನೋಡು, ಮೊದಲು ನಿನ್ನ ಮನೆಗೆ ಬಾ, ಆಮೇಲೆ ಕೂತು ಮಾತಾಡೋಣ. ಅಲ್ಲಿ ಬಂದು ಕೂತು ಮಾತಾಡೋದಕ್ಕೆ ಏನಿದೆ? ಜಯಂತ್, ಈ ಮನೆಯವ್ರು ಆಸೆ ಪಡ್ತಿರೋ ಹಾಗೆ ನೀನು ಚಾರುನ ಮದ್ವೆ ಆಗ್ಬೇಕು. ಮನೆಯವ್ರ ಆಸೆ ಅಂತ ಯಾಕೆ ಹೇಳ್ತೀಯ? ನಿನ್ನ ಆಸೆನೂ ಅದೇ ಅಲ್ವಾ? ಯಾಕೆ ಸುಮ್ಮನ ಅದೇ ಮಾತಾಡು. ಹೌದು, ನನ್ನ ಆಸೆನೂ ಅದೇ. ಜಸ್ಟ್ ಶಟ್ ಅಪ್. ನನ್ನನ್ನ ನೀನ್ ಏನಂತ ತಿಳ್ಕೊಂಡಿದ್ಯ? ಎಷ್ಟು ಸಲಿ ಅಂತ ಹೇಳ್ಬೇಕು? ನಾನು ನಿನ್ನೇ ಪ್ರೀತಿಸ್ತಾ ಇರೋದು, ನಿನ್ನ ಜೊತೆಲೆ ಜೀವನ ಹಂಚ್ಕೋಬೇಕು ಅಂತ. ಆದರೆ ನೀನು ನೋಡು ಮಯೂರಿ, ಪ್ರೀತಿನ ತ್ಯಾಗ ಮಾಡೋದು ತುಂಬ ಈಸಿ, ಆದರೆ ಪ್ರೀತಿಸ್ತವರು ಬೇರೆಯವ್ರ ಜೊತೆ ಜೀವನ ಹಂಚ್ಕೊಳ್ಳೋದು ನೋಡೋದು ತುಂಬ ಕಷ್ಟ. ಆ ಶಕ್ತಿ ಇದೆಯಾ ನಿನಗೆ? ನನಗೆ ಗೊತ್ತು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದೆಯಾ ಅಂತ. ಮನೆಯವ್ರ ಒತ್ತಾಯಕ್ಕೋಸ್ಕರ, ಬೇರೆಯವ್ರ ಒತ್ತಾಯಕ್ಕೋಸ್ಕರ ಪ್ರೀತಿನ ತ್ಯಾಗ ಮಾಡಿದ್ರೆ ಅದ್ರ ಪರಿಣಾಮ ಅನುಭವಿಸ್ಬೇಕಾಗಿರೋದು ನೀನೇನೆ. ಚಾರುನೇ ನನ್ನ ಹೆಂಡತಿ ಆಗ್ಬೇಕು ಅಂತ ನನ್ನ ಹಣೆಲ್ ಬರ್ದಿದ್ರೆ ನಾನು ಯಾವಾಗ್ಲೂ ಅವಳನ್ನ ಮದ್ವೆ ಆಗ್ತಿದೆ. ಆದ್ರೆ ನನ್ನ ಹಣೆಲ್ ಬರ್ದಿರೋದು ನಿನ್ನ ಹೆಸರು, ಅದನ್ನ ಬದಲಾಯಿಸೋ ಪ್ರಯತ್ನ ಪಡಬೇಡ ಮಯೂರಿ. ಜಯಂತ್, ನಿನ್ನ ಫೋರ್ಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ ಪ್ಲೀಸ್. ಒಂದ್ ಮಾತು, ಚಾರು ನಿನ್ನ ತುಂಬಾ ಪ್ರೀತಿಸ್ತಿದ್ದಾಳೆ,
ಜಸ್ಟ್ ಸ್ಟಾಪ್ ಇಟ್ ಯಾರ್. ನನ್ನ ಹತ್ರ ನಿನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು. ಅದ್ಬಿಟ್ಟು ಚಾರುನ್ ಮದ್ವೆ ಆಗು ಮದ್ವೆ ಆಗ್ಬೇಕು ಅಂತ ಈ ರೀತಿ ಇರಿಟೇಟ್ ಮಾಡ್ಬೇಡ. ಪ್ಲೀಸ್ ಲೀವ್ ಮೀ ಅಲೋನ್. ಸಾರಿ ಜಯಂತ್, ನನಗೆ ಗೊತ್ತು ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿಲ್ಲ ಅಂತ. ಮಾವ ನೀವಿಲ್ಲಿ? ನಿಮ್ಮನ್ನು ಹುಡುಕೊಂಡು ನಿಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ. ಅವರು ತಾವು ಇಲ್ಲಿರ್ತೀರಿ ಅಂದರು. ತಮ್ಮನ್ನು ನೋಡೋಣ ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನನ್ನ ಹೆಸರು ವಿಶ್ವನಾಥ್ ಅಂತ. ಯಾಕೆ ಮಾವ ಈ ರೀತಿ ಮಾತಾಡ್ತಿದ್ದೀರಾ? ಮಾವ, ನನ್ನ ನೆನಪಿದೆಯಾ ನಿನ್ನ? ಚಿಕ್ಕ ಮಕ್ಕಳು ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಅಂತ ಮಾತಾಡ್ಕೊಂಡು ಓಡಾಡ್ತಿದ್ರು. ಬೆಳೀತಾ ಬೆಳೀತಾ ಅದೆಲ್ಲ ದೂರ ಆಗ್ತಾ ಹೋಗುತ್ತೆ. ಸಹವಾಸ ದೋಷ ಅದಕ್ಕೆ ಕಾರಣ ಆದರೂ ಉದ್ದೇಶಪೂರ್ವಕವಾಗಿ ಕೆಲವೊಮ್ಮೆ ಕಾರಣನೂ ಆಗುತ್ತೆ. ಮಾತಲ್ಲೇ ಕೊಲ್ಲಬೇಡಿ ಮಾವ. ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೀನಿ. ನಿನಗೂ ನೋವಾಗುತ್ತೆ, ಬೇಸರ ಆಗುತ್ತೆ. ನೀನು ಒಬ್ಬ ಮನುಷ್ಯ, ನಾವ್ಯಾರು ನಿನಗೆ ಮನುಷ್ಯರ ಥರ ಕಾಣ್ತಾನೆ ಇಲ್ವ ಜಯಂತ? ಮಾವ ಅದು ಮಾತು ಬೇಡ. ನೀನು ನನ್ನ ಒಡ ಹುಟ್ಟಿದ ತಂಗಿ ಮಗ. ನೀನನ್ನು ಬೇರೆ ಹುಡುಗ ಅಂತ ನಾನು ಯಾವತ್ತೂ ನೋಡಿಲ್ಲ. ನನ್ನ ಮನೆ ಮಗನ ಥರನೇ ನಿನ್ನನ್ನು ನೋಡಿದ್ದೀನಿ. ದೊಡ್ಡವರು ಮಕ್ಕಳ ಕೈ ಹಿಡಿದು ನಡೆಯೋದನ್ನ ಕಳಿಸ್ಕೊಡ್ತಾರೆ. ನಡೆಯೋವಾಗ ಎಡು ಬಿದ್ದರೆ ಎತ್ತಿ ಮುದ್ದು ಮಾಡ್ತಾರೆ, ನೋವಾಯ್ತಕ್ಕಂತ ಅಂತಾರೆ. ಅದೇ ಮಕ್ಕಳು ಬೆಳೆದು ಇಷ್ಟು ದೊಡ್ಡವರು ಆದಮೇಲೂ ತಪ್ಪು ಹೆಜ್ಜೆ ಇಟ್ಟರೆ ಎತ್ಕೊಂಡು ಮುದ್ದು ಮಾಡೋದಾಗಲಿ ತಪ್ಪಾಯ್ತಕ್ಕಂತ ಅಂತ ಆಗಲಿ ಕೇಳೋದು ಸರಿ ಬರಲ್ಲ. ನೀನು ಚಿಕ್ಕವನಿದ್ದಾಗ ನನ್ನ ಜೊತೆ ಆಟ ಆಡ್ತಿದ್ದ ದಿನಗಳ ನೆನೆಸ್ಕೊಂಡ್ರೆ ಮನಸ್ಸಿಗೆ ಖುಷಿಯಾಗುತ್ತೆ. ಕೈಕಾಲ ಆಡಿಸ್ತಿದ್ದೆ, ನಿನ್ನ ಕೈಗಳು ನನ್ನ ಮುಖದ ಹತ್ರ ಸರದಾಡ್ತಿದ್ದವು, ನಿನ್ನ ಕಾಲು ನನ್ನ ಎದೆ ಮೇಲಿರೋದು. ಆವಾಗೆಲ್ಲ ಅದು ಮಕ್ಕಳಾಟ ಅಂತ ಸಂತೋಷ ಪಡ್ತಿದ್ವಿ. ನನ್ನ ಎದೆಗೆ ಒದ್ದ ಅಂತ ಅಂದ್ಕೊಳ್ಳಿಲ್ಲ. ಆದರೆ ಈಗ ಬೆಳೆದು ದೊಡ್ಡವನಾದ ಮೇಲೆ ನಿಜಕ್ಕೂ ನನ್ನ ಎದೆಗೆ ಒದ್ದುಬಿಟ್ಟಿಲ್ಲ ಜಯಂತ. ತಪ್ಪು ತಪ್ಪು ಮಾಡಿಬಿಟ್ಟೆ, ಮಾಡ್ತಾನೆ ಇದೀಯ. ಸಾರ್ಥಕ ಆಯಿತು ಜಯಂತ ನನ್ನ ಜೀವನ. ನಾನು ಸುಮತಿ, ನಿಮ್ಮಮ್ಮ ನಿಮ್ಮಪ್ಪ ನಮ್ಮನೇಲೇ ಇದ್ದ, ಇದೆಲ್ಲ ಗೊತ್ತಿದ್ದು. ನಾವ್ಯಾರೂ ನಿನಗೆ ಪರಿಚಯನೇ ಇಲ್ಲ ಅನ್ನೋ ಥರ ನಿನ್ನ ಸ್ನೇಹಿತನ ಮನೆಯಲ್ಲಿದ್ದೀಯ. ಬೆಳೆದ ಹುಡುಗ, ಬುದ್ಧಿವಂತ, ನಿನಗೂ ಬುದ್ಧಿ ಹೇಳೋಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿಲ್ಲ. ಯಾವುದು ತಪ್ಪು ಯಾವುದು ಸರಿ ಅಂತ ತೀರ್ಮಾನ ಮಾಡೋ ಶಕ್ತಿ ನಿನಗಿದೆ. ಮನೆಗೆ ಬಾ ಅಂತ ಕರೆಯೋದಕ್ಕೆ ನೀನೇನು ಕೆಸ್ಟಲ್ಲ. ನನ್ನ ಮನೆ ಬಾಗಿಲು ನಿನಗೋಸ್ಕರ ಸದಾ ತೆರೆದಿರುತ್ತೆ. ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದ್ದೀನಿ. ಬರೋದು ಬಿಡೋದು ನಿನಗೆ ಬಿಟ್ಟಿತ್ತು.
ಯೋಚನೆ ಮಾಡ್ತಾ ನಿಂತಿದೀಯಾ? ಚಾರು ಜಯಂತನ ಮದುವೆ ಇನ್ನೇನ್ ಫಿಕ್ಸ್ ಆಗೋ ಹಾಗಿದೆ. ಈಗಲೂ ಕಾಲ ಮಿಂಚಿಲ್ಲ. ಎಲ್ಲರ ಮುಂದೆ ನಿನ್ ಮನಸ್ಸಲ್ಲಿರೋದನ್ನ ಹೇಳ್ಬಿಡು. ಚಾರು ಕೊನೆ ಆಸೆನ ನೆರವೇರಿಸ್ಬೇಕು ನಿಜ. ಹಾಗಂತ ನಿನ್ನ ಆಸೆ ಕನಸುಗಳನ್ನ ಕೊಂದು ನೀನ್ ಸುಖವಾಗಿರ್ತೀಯ? ಮೆತ್ತಗೆ ಮಾತಾಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ, ಅದ್ರಲ್ಲೂ ಚಾರು ಕೇಳಿಸ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಮನೇಲಿ ಏನ್ ನಿರ್ಧಾರ ಮಾಡಿದರೂ ಅದೇ ಆಗುತ್ತೆ. ಹಾಗಾದ್ರೆ ಯಾಕೆ ಇಲ್ಲಿ ಯೋಚನೆ ಮಾಡ್ತಾ ನಿಂತಿದೀಯ? ಏನಿಲ್ಲ, ಹಳೇದೆಲ್ಲ ನೆನಪಿಗೆ ಬರ್ತಿತ್ತು ಅಷ್ಟೆ. ಮಯೂರಿ ಅರ್ಥ ಮಾಡ್ಕೋ, ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ? ಬೇಡ ಕಣೆ, ನಾನೇನು ಹೇಳಕ್ಕಾಗ್ತಿರೋ ಸ್ಥಿತಿಯಲ್ಲಿದ್ದೀನಿ. ಚಾರು ಜಯಂತ್ ಮದ್ವೆನ ಕಣ್ ತುಂಬಾ ನೋಡಿ ಖುಷಿ ಪಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ಮನ್ಸು ಕಟ್ಟಿ ಮಾಡ್ಕೋತಾ ಇದ್ದೀನಿ. ಮಯೂರಿ, ನೀನು ಜಯಂತಣ್ಣ ಮದುವೆ ಆದ್ರೆ ನಿನ್ಗಿಂತ ಹೆಚ್ಚು ಸಂತೋಷ ಪಡೋಳು ನಾನು. ಕನ್ಸು ಕಾಣೋ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಷ್ಟು ಕಾಲಾವಕಾಶ ಕೊಡಬಾರ್ದಿತ್ತು ನೀನು. ಜಯಂತಣ್ಣ ನಿನ್ನ ಕ್ಷಮಿಸು ಅಂತ ಎಷ್ಟು ಕೇಳ್ಕೊಂಡ. ಕ್ಷಮಿಸ್ಬೇಕಿತ್ತು ನೀನು. ಅವನ್ನ ಮದುವೆ ಆಗ್ಬೇಕಿತ್ತು. ಚಾರು ಒಳಪಾಡಿ ಅವಳು ಹೊರಟು ಹೋಗ್ತಿದ್ಲು. ಮೇಘ, ಹಠ ದ್ವೇಷ ಇದೆರಡೂ ಎದುರು ಹಾಕೊಂಡ್ರೆ ನೆಮ್ಮದಿ ಇರಲ್ಲ. ಹಾಗಂತ ಎಷ್ಟು ಅಂತ ಕಾಂಪ್ರಮೈಸ್ ಆಗ್ತೀಯ ನೀನು? ಚಾರುಗೆ ಹುಷಾರಿಲ್ಲ. ಈ ಟೈಮಲ್ಲಿ ನಾವು ಇದನ್ನೆಲ್ಲ ಮಾತಾಡೋದು ತಪ್ಪು. ಚಾರು ಬಗ್ಗೆ, ಅವಳ ಕಾಯಿಲೆ ಬಗ್ಗೆ ನನಗೂ ಅನುಕಂಪ ಇದೆ. ಆದರೆ ಈ ಮದುವೆ ಬಗ್ಗೆ ನನಗೆ ಸಮಾಧಾನ ಇಲ್ಲ. ಚಾರುಗೆ ಕಾಯಿಲೆ ಇದೆ ಅಂತ ಗೊತ್ತಾಗಿರೋದು ಈಗ. ಆದರೆ ಜಯಂತಣ್ಣ ನಿನ್ನ ಕ್ಷಮಿಸು ಅಂತ ಕೇಳ್ಕೊಂಡಿರೋದು ಹಳೆ ವಿಷಯ ತಾನೆ. ಈಗ ಪದೇ ಪದೇ ಈ ವಿಷಯನ ಮಾತಾಡೋದು ಬೇಡ. ಮಾತಾಡಿದಷ್ಟು ಮನಸ್ಸಿಗೆ ನೋವಾಗುತ್ತೆ. ಪ್ಲೀಸ್. ಒತ್ತಾಯ ಅಲ್ಲ. ಕಳೆದು ಹೋದ ಸಮಯ ಯಾವತ್ತೂ ವಾಪಸ್ ಬರಲ್ಲ. ಯೋಚನೆ ಮಾಡು. ಏನೋ ನಿನ್ ಗೋಳು, ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾ ಇದೆಯಲ್ಲ. ಅಪ್ಪ ಅಮ್ಮ ಅತ್ತೆ ಮಾವ ಮೇಘ ಮಯೂರಿ ಎಲ್ಲರೂ ಕಾಲ್ ಮಾಡಿದ್ರು, ಮನೆಗ್ ಬಾ ಅಂತಿದ್ರು. ನಿನ್ಗೆ ಡೊಳ್ಳು ಆಲ್ಗ ತರಿಸಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾ? ಹೋಗತ್ತಾನೆ. ನಾಳೆ ಹೋಗ್ತೇನೆ. ನನ್ನ ಹಣೆಲಿ ಚಾರು ಹೆಸರೇ ಬರ್ದಿದ್ರೆ ಯಾರು ಬದಲಾಯಿಸಕ್ಕಾಗಲ್ಲ. ಯಾವ ಹಚ್ಚೆ ಹಾಕಿಸ್ಕೊಂಡ್ರು ಅಷ್ಟೇನೆ ಅವಳನ್ನೇ ಮದ್ವೆ ಆಗ್ಬೇಕಾಗತ್ತೆ. ಹಾಗಾದ್ರೆ ಮದ್ವೆ ಊಟ ಗ್ಯಾರಂಟಿ ಅಂತ ಆಯ್ತು. ಗುಡ್, ಮದ್ವೆ ಕರೆಯೋದು ಮರಿಬೇಡಪ್ಪ ಜಯಂತ್. ನಾನಿಲ್ಲಿ ತಲೆ ಕೆಡಿಸ್ಕೊಂಡಿದ್ರೆ ನಿನ್ಗೆ ಮದ್ವೆ ಯೋಚನೆನ? ಯಾವ ಸಿಮೆ ಫ್ರೆಂಡು? ಮದ್ವೆ ಊಟ ಮಿಸ್ ಹಾಗಾದ್ರೆ ಹೌದು, ಯಾರನ್ನು ಕರೆಯಲ್ಲ, ಗ್ರ್ಯಾಂಡಾಗೂ ಆಗಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ, ಇಲ್ಲ ಅಂದರೆ ಮನೆಯಲ್ಲೇ ಎಲ್ಲರೂ ಮುಂದೆ ಮದುವೆ ಆಗ್ತೀನಿ. ಅಂತೂ ಮದುವೆ ಹಾರಕ್ಕೆ ಕುತ್ತಿಗೆ ಹೊಡ್ತಾ ಇದೆಯಾ ಅಂತಾಯ್ತು. ಅದು ಹಾರ ಅಲ್ಲ, ನೇಣು. ಆಮೇಲೆ ಜಯಂತ ಜೀವಂತವಾಗಿದ್ರು ಇಲ್ದಿದ್ದ ಹಾಗೇನೆ. ಮನ್
ಮನಸ್ಸೆ ಸತ್ತೋದ್ಮೇಲೆ ಈ ದೇಹಕ್ಕೇನಿದೆ ವ್ಯಾಲ್ಯೂ? ಹಾಗೆಲ್ಲ ಮಾತಾಡ್ಬೇಡ ಜಯಂತ್. ನೀನಿನ್ನು ಬದುಕಬೇಕಾದವನು, ಲೈಫಲ್ಲಿ ಏನೇನೋ ಅಚೀವ್ ಮಾಡಬೇಕಾದವನು. ಇಂಥ ಏಜಲ್ಲಿ ಹೀಗೆಲ್ಲ ಮಾತಾಡೋದು ತಪ್ಪು. ನೀನು ಸುಮ್ಮನೆ ಮನೆಗೆ ಹೋಗಿ. ಹೋದ ತಕ್ಷಣ ಮದುವೆ ಮಾಡ್ತೀವಿ ಅಂತ ನೀನು ಹೇಳಿಲ್ವಲ್ಲ ಜಯಂತ್, ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ಅದೃಷ್ಟ ಇದ್ರೆ ಇನ್ನೇನೋ ಬದಲಾವಣೆ ಆಗುತ್ತೆ. ಕೂಲ್ ಆಗಿರೋ ಜಯಂತ್, ಟೆನ್ಷನ್ ತಗೊಬೇಡ, ಪರಿಸ್ಥಿತಿನ ಫೇಸ್ ಮಾಡೋದು ಕಲಿಯೋ. ಆರಾಮಾಗಿದ್ದೀನಿ, ನಿಮಗೆ ತುಂಬ ಕೆಲಸ ಇರುತ್ತೆ, ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ನೀವು ಇಲ್ಲಿಗೆ ಬಂದರೆ ಸಾಕು. ಚಾರು, ನಿನ್ನಿಂದ ದೂರ ಇರೋಕೆ ನಮ್ಮಿಂದ ಆಗಲ್ಲಮ್ಮ. ಚಿಕ್ಕಂದಿನಿಂದಲೂ ಒಂದು ದಿನನೂ ನಿನ್ನನ್ನು ಬಿಟ್ಟಿದ್ದವರಲ್ಲ ನಾವು. ಅಂಥದ್ರಲ್ಲಿ ಈಗೀಗ ಸರಿಯಾಗಿ ಮನೆಗೂ ಬರದೆ ನಾವು ಎಷ್ಟು ಸಂಕಟ ಪಡ್ತಿದ್ದೀವಿ ಗೊತ್ತಾ ನಿನಗೆ? ಡ್ಯಾಡಿ ನೋಡು, ವ್ಯವಹಾರದಲ್ಲಿ ನಷ್ಟ ಆದರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ನನಗೆ ನಷ್ಟ ಆಗಬಾರದು.